प्रीतिय वीक्षक शंकरानंद टीवी यूट्यूब वाहिनी के स्वागत सुस्वागत इवत्तिन वीडियो नल्ली 2024 वर्ष भविष्य मकर राशियवरिगे याव रीतियागिदे अन्नुवंतह माहितियन्न तिळ्कोळ्ळोण ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಎಲ್ಲರಿಗೂ 2024 ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು ಯುಗಾದಿ ನಮಗೆ ಹೊಸ ವರ್ಷ ಯುಗಾದಿ ಭವಿಷ್ಯ ಆಗೊಮ್ಮೆ ನೋಡೋಣ ಈ ಒಂದು ಮಕರ ರಾಶಿಯವರಿಗೆ ಯಾವ ರೀತಿಯಾದಂತ ಒಂದು ಫಲಿತಗಳು ಬರಬಹುದು ಯಾವ ರೀತಿಯಾದಂತ ಒಳ್ಳೆಯದು ಅಥವಾ ಕೆಡುಕಿನ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ನೋಡೋಣ ಇಲ್ಲಿ ಈ ವರ್ಷದ ಆದಿಯಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೇನೆ ಒಂದು ಮಹಾನ್ ಯೋಗದಿಂದ ಶುರುವಾಗುವಂತದ್ದು ಮಕರ ರಾಶಿಗೆ ರವಿ ಪ್ರವೇಶ ಮಾಡುತ್ತಾನೆ ಮಕರ ಸಂಕ್ರಮಣ ವರ್ಷದಾದಿಯಲ್ಲೇ ಅಂದರೆ ಜನವರಿಯಲ್ಲೇ ನಿಮ್ಮ ರಾಶ್ಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಮೂರನೇ ಮನೆಯೊಳಗೆ ರಾಹು ನಾಲ್ಕನೇ ಮನೆಯೊಳಗೆ ಗುರು ಅದೇ ರೀತಿಯಾಗಿ ನಿಮಗೆ 12ನೇ ಮನೆಯೊಳಗೆ ಒಂದು ಮಕರ ಸಂಕ್ರಮಣ ಆಗುವವರೆಗೂ ವ್ಯಯದಲ್ಲಿ ರವಿ ಕುಜ 11ನೇ ಮನೆಯೊಳಗೆ ಬುಧ ಮತ್ತು ಶುಕ್ರ ಅದೇ ರೀತಿಯಾಗಿ ಭಾಗ್ಯಸ್ಥಾನದಲ್ಲಿ ಕೇತು ಇಲ್ಲಿ ರಾಹುಕೇತುಗಳು ಶನಿ ತಮ್ಮ ಸ್ಥಾನವನ್ನು ಈ ವರ್ಷ ಪಲ್ಲಟ ಮಾಡುವುದಿಲ್ಲ ಆದರೆ ಗುರುವಿನ ಸ್ಥಾನ ಪಲ್ಲಟವಿದೆ ಯಾವಾಗ ಮೇನಲ್ಲಿ ಸೋ ಹಾಗಾಗಿ ನಿಮಗೆ ಈಗ ಗುರುಬಲ ಒಂದು ರೀತಿಯಾಗಿ ಸ್ಥಾನ ಪರಿವರ್ತನೆ ಆದರೂ ಸಹ ಏನು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಗುರುಬಲ ಇದ್ದೇ ಇರ್ತದೆ ಈ ಒಂದು ಸ್ಥಿತಿಗತಿಗಳು ಮಕರ ರಾಶಿಯವರಿಗೆ 2024 ಯಾವ ರೀತಿಯಾದಂತಹ ಒಂದು ಒಳ್ಳೆಯದು ಅಥವಾ ಕೆಡುಕನ್ನು ಸೂಚಿಸಬಹುದು ಗೋಚಾರದ ಸೂಚ್ಯ ಫಲಗಳೇನು ಅನ್ನೋದನ್ನು ನೋಡೋಣ ವೀಕ್ಷಕರ ಅರ್ಥ ಮಾಡಿಕೊಳ್ಳಿ ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಅಲ್ಲ ಗೋಚಾರದ ಫಲಕ್ಕೂ ನಿಮ್ಮ ಜನ್ಮಜಾತಕದ ಫಲಕ್ಕೂ ವ್ಯತ್ಯಾಸಗಳು ಭಾರಿ ಇರುತ್ತವೆ ಅದರ ಫಲಾನುಫಲಗಳು ಬೇರೆ ಇದರ ಫಲಾನುಫಲಗಳು ಬೇರೆ ಎರಡನ್ನು ಸಮೀಕರಿಸಿಕೊಳ್ಬೇಕು ಅಂದರೆ ಎರಡನ್ನು ಸೇರಿಸ್ಕೊಂಡಾಗ ಮಾತ್ರನೇ ಗೊತ್ತಾಗುವಂಥದ್ದು ಯಾವ ರೀತಿಯಾದಂತಹ ಶುಭವಿದೆ ಯಾವ ರೀತಿಯಾದಂತಹ ಅಶುಭದ ವಾತಾವರಣ ಇದೆ ಅಂತ ಸೊ 2023 ಮುಗಿದು 2024 ಶುರುವಾಗ್ತಿದೆ ಒಂದು ಸಣ್ಣ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ಸರಿ ಮಾಡಿದ್ರಿ ಎಲ್ಲಿ ತಪ್ಪು ಮಾಡಿದ್ರಿ ಎಲ್ಲಿ ಏನು ಮಾಡಬೇಕಾಗಿತ್ತು ಎಲ್ಲಿ ಏನು ಮಾಡಲಿಲ್ಲ ಅನ್ನುವಂತಹ ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡು ಮುಂದಿನ ಜೀವನವನ್ನು ನೀವು ನಡೆಸ್ಕೊಳ್ತಾ ಹೋಗಿ ಎಲ್ಲ ಕಡೆಯೂ ನಮ್ಮ ಜೀವನದಲ್ಲಿ ಸಮಸ್ಯೆಗಳಾಗಿರಬಹುದು ಸಂತೋಷಗಳಾಗಿರಬಹುದು ಬಂದೇ ಬಂದಿರುತ್ತವೆ ಸಮಸ್ಯೆ ಬಂದಿದ್ದು ಹೇಗೆ ಸಂತೋಷ ಬಂದಿದ್ದು ಹೇಗೆ ಭೂತಕಾಲದಲ್ಲಿ ನಡೆದ ಗತಿಸಿದಂತಹ ಘಟನೆಗಳ ಸಣ್ಣ ಮೇಲುಕು ಅದಾದ ನಂತರ ಏನು ಮಾಡಬೇಕಾಗಿತ್ತು ಏನು ಮಾಡಿದ್ದೀವಿ ಅನ್ನೋದರ ಒಂದು ಸಣ್ಣ ಹಿನ್ನೋಟ ಬದುಕಿನ ಮುಂದಿನ ಭವಿಷ್ಯಕ್ಕೆ ಅದರ ಹದಾರಿಯ ಕೆಲಸ ಮಾಡುತ್ತೆ ಏನು ಮಾಡಬೇಕಿತ್ತು ಏನು ಮಾಡಬಾರ್ದಾಗಿತ್ತು ಅದೆಲ್ಲವನ್ನು ಯೋಚನೆ ಮಾಡ್ಕೊಂಡು ಮುಂದುವರಿರಿ ಆದರೆ 2024 ಮಾತ್ರ ಅತ್ಯದ್ಭುತವಾಗಿರ್ತಕ್ಕಂಥ ವರ್ಷ ಮಕರ ರಾಶಿಯವರಿಗೆ ಎಲ್ಲ ವಿಧಗಳಲ್ಲೂ ಸಹ ನಿಮಗೆ ಬಹಳ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಪರಿವರ್ತನೆ ತಂದುಕೊಡ್ತಕ್ಕಂಥದ್ದು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಿ ವೃತ್ತಿ ಜೀವನದಲ್ಲಿ ಏಳಿಗೆಗಳು ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೆ ಏಳಿಗೆಗಳು ಕಂಡುಬರುತ್ತವೆ ಮದುವೆ ಜೀವನದಲ್ಲಿ ಚೆನ್ನಾಗಿರುತ್ತೆ ಮದುವೆ ಆಗದೇ ಇದ್ದವ್ರಿಗೆ ಮದುವೆ ಆಗುತ್ತೆ ಹೀಗೆ ಎಲ್ಲ ವಿಚಾರಗಳಲ್ಲೂ ಸಹ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗಿರುವಂತಹ ಒಳ್ಳೆಯದಾಗುವಂತಹ ಲಕ್ಷಣಗಳು ಮಕರ ರಾಶಿಯವರಿಗಿದೆ ಒಂದೊಂದೇ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತಾ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬಹುದು ಅಂತ ವಿದ್ಯಾರ್ಥಿಗಳಿಗಂತೂ ಬಹಳ ಒಂದು ಸುಸಂದರ್ಭ ಅಂತಲೇ ಹೇಳ್ಬೋದು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗೋದಕ್ಕೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಜೀವನದಲ್ಲಿ ವಿದ್ಯಾರ್ಥಿಯ ಜೀವನದಲ್ಲಿ ಬಹಳ ಏಳಿಗೆಗಳು ಕಂಡುಬರ್ತಕ್ಕಂತಹದ್ದು ಇದೆ ಇನ್ನು ಹೈಯರ್ ಸ್ಟಡೀಸನ್ನು ಮಾಡುವಂಥವರಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಓದಬೇಕು ಅಂತ ಮನಸ್ಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಬಹಳ ಚೆನ್ನಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಗೌರ್ಮೆಂಟ್ ಪರೀಕ್ಷೆಗಳು ಮತ್ತು ಗೌರ್ಮೆಂಟ್ ಕೆಲಸಕ್ಕಾಗಿ ಪರೀಕ್ಷೆಗಳನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೂ ಸಹ
ಉತ್ತಮವಾಗಿರ್ತಕ್ಕಂತಹ ಅಂಶಗಳು ಇದ್ದಾವೆ ಒಳ್ಳೆ ರೀತಿಯಲ್ಲಿ ನಿಮಗೆ ಜೀವನದಲ್ಲಿ ಧನಾತ್ಮಕವಾದಂತಹ ಫಲಿತಗಳು ಸಿಗತಕ್ಕಂತಹ ವರ್ಷ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಪ್ರವಾಸ ಹೋಗತಕ್ಕಂತಹದ್ದು ಪ್ರಯಾಣ ಬೆಳೆಸತಕ್ಕಂತಹ ಒಂದು ಅಂಶನೂ ಸಹ ನಾವಿಲ್ಲಿ ಗಮನಿಸಬಹುದು ತುಂಬ ದಿವಸಗಳಿಂದ ಹೈಯರ್ ಸ್ಟಡೀಸಿಗೆ ಬೇರೆ ದೇಶಗಳಿಗೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟು ಸೋಲ್ತಾ ಇದ್ದರೆ ಈ ವರ್ಷ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಭವಿಷ್ಯವಿದೆ ಇನ್ನು ಕೌಟುಂಬಿಕ ಜೀವನ ಅಂತ ನೋಡಿದ ಸಂದರ್ಭದಲ್ಲಿ ಕುಜನ ಸ್ಥಾನಮಾನಗಳು ಜೊತೆಗೆ ಕುಟುಂಬ ಸ್ಥಾನದಲ್ಲೇ ಇರತಕ್ಕಂತಹ ಗುರು ಅದಾದ ನಂತರ ಪಂಚಮ ಸ್ಥಾನಕ್ಕೆ ಬೇರೆ ಹೋಗ್ತಾನೆ ಒಳ್ಳೆ ರೀತಿಯಲ್ಲಿ ನಿಮಗೆ ಬದಲಾವಣೆಯ ಈ ಒಂದು ವರ್ಷ ಅಂತಲೇ ಹೇಳ್ಬೋದು ಏನು ಕಷ್ಟಗಳನ್ನು ಅನುಭವಿಸಿದ್ರಿ ಏನು ನಷ್ಟಗಳನ್ನು ಅನುಭವಿಸಿದ್ರಿ ನಿಮ್ಮ ಜೀವನದಲ್ಲಿ ಏನು ತೊಂದರೆ ತಾಪತ್ರಯಗಳೆಲ್ಲ ಕಾಡ್ತಾ ಇತ್ತಲ್ಲ ಅದೆಲ್ಲವೂ ಸಹ ಸರಿ ಹೋಗ್ತಕ್ಕಂಥದ್ದು ಅದೆಲ್ಲದಕ್ಕೂ ಸಹ ಒಂದು ಫುಲ್ ಸ್ಟಾಪ್ ಬಿದ್ದು ನಿಮ್ಮ ಜೀವನದಲ್ಲಿ ಒಂದು ಏಳಿಗೆ ಕಂಡುಬರತಕ್ಕಂಥದ್ದು ಈ ವರ್ಷ ಆಗುತ್ತೆ ಕುಟುಂಬದಲ್ಲಂತೂ ಬಹಳ ಸಂತಸದಾಯಕವಾದಂತಹ ವಾತಾವರಣ ಇರತಕ್ಕಂಥದ್ದು ಆಗುತ್ತೆ ಇನ್ನು ವೈವಾಹಿಕ ಜೀವನ ಅಂತ ನೋಡಿದ ಸಂದರ್ಭದಲ್ಲಿ ವೈವಾಹಿಕ ಜೀವನ ಬಹಳಷ್ಟು ಸುಧಾರಣೆಗೆ ಒಳಪಡುತ್ತೆ ಎಲ್ಲ ತಾಪತ್ರಯಗಳಿಂದನೂ ಆಚೆ ಬರ್ತೀರಿ ದಂಪತಿಗಳ ನಡುವೆ ಒಂದು ರೀತಿ ಸುಮಧುರವಾದ ಬಾಂಧವ್ಯ ಏರ್ಪಡುತ್ತೆ ಸುಲಲಿತವಾಗಿ ನಿಮ್ಮ ಸಾಂಸಾರಿಕ ಜೀವನವರು ನಡ್ಕೊಂಡು ಹೋಗ್ತಾ ಇರುತ್ತೆ ಇನ್ನು ಮದುವೆ ಆಗುತ್ತಾ ಅಂತ ಕೇಳೋದಾಯಿತು ಅಂದರೆ ಖಂಡಿತವಾಗಿಯೂ ಈ ವರ್ಷ ಮದುವೆ ಫಿಕ್ಸ್ ಆಗ್ತಕ್ಕಂತಹದ್ದು ಮದುವೆ ಆಗ್ತಕ್ಕಂತಹ ಸುಯೋಗ ನಿಮಗೆ ಬರುವಂತಹದ್ದು ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳೆಲ್ಲ ಕಾಣುವಂತೆ ಮಾಡ್ತಾ ಇದೆ ಏನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಇನ್ನು ಸಂಗಾತಿಯ ಜೊತೆಗೆ ಇದ್ದಂತಹ ಒಂದು ಕಲಹಗಳೆಲ್ಲ ದೂರ ಆಗುವಂತಹದ್ದು ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ನೆಮ್ಮದಿ ಮನೆಗೆ ಒಂದು ವಿಶೇಷವಾದಂತಹ ಕಾರ್ಯಗಳು ನಡೆಯತಕ್ಕಂಥದ್ದು ಈ ರೀತಿಯಾಗೆಲ್ಲ ಆಗುತ್ತೆ ಇನ್ನು ಸಂತಾನದ ವಿಚಾರ ಸಂತಾನದ ಪ್ರಾಪ್ತ ಯೋಗ ಇದೆ ಈ ವರ್ಷ ಒಳ್ಳೆ ರೀತಿಯಾದಂತಹ ಏಳಿಗೆಗಳನ್ನೇ ನೀವು ನೋಡ್ತೀರಿ ಇನ್ನು ಮಕರ ರಾಶಿಯವರಿಗೆ ಹಣಕಾಸಿನ ಜಾತಕ ಹೇಗಿದೆ ನೋಡೋಣ ಹಣಕಾಸಿನ ವಿಚಾರಗಳಲ್ಲಿ ಬಹಳ 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 ಲಾಭಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ಅಂತಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಪರಿವರ್ತನೆ ನಿಮ್ಮ ರಾಶ್ಯಾಧಿಪತಿಯೂ ಶನಿಯೇ ಧನಾಧಿಪತಿಯೂ ಸಹ ಶನಿಯೇ ಧನಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಂದಗತಿ ಅಂತ ಅನ್ನಿಸ್ಬಹುದು ಬರೋದು ಪ್ರಾರಂಭದಲ್ಲಿ ಒಂದಿಷ್ಟು ತಡವಾಗಬಹುದು ಬಟ್ ಆದರೆ ಸ್ಲೋ ಅಂಡ್ ಸ್ಟಡಿ ಅಂತ ಏನು ಹೇಳ್ತಾರಲ್ಲ ಅದೇ ರೀತಿಯಾಗಿ ನಿಧಾನಗತಿ ಆದ್ರೂ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಬದಲಾವಣೆಯನ್ನು ತಂದುಕೊಡುತ್ತೆ ಅದೇ ರೀತಿಯಾಗಿ ಯಾರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತೀರಿ ಜೊತೆಗೆ ಬೇರೆ ಬೇರೆ ದೇಶಗಳೊಂದಿಗೆ ಏನು ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರಿಗೆಲ್ಲ ಲಾಭಗಳು ಜಾಸ್ತಿ ಇದ್ದಾವೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮಾರಾಟಗಾರರಿಗೆ ಹೈನುಗಾರಿಕೆಯನ್ನು ನಡೆಸ್ತಾ ಇರುವಂಥವ್ರಿಗೆ ಪಶುಸಂಗೋಪನೆಯಲ್ಲಿರುವಂಥವ್ರಿಗೆ ಕೃಷಿಕರಿಗೆ ಮತ್ತು ಕೃಷಿ ಉತ್ಪನ್ನಗಳ ಉಪಕರಣಗಳ ಮಾರಾಟಗಾರರಿಗೆ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಶಿಕ್ಷಕರಿಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ಕಂಡುಬರುತ್ತವೆ ಸಂಶೋಧಕರಿಗೆ ಸೈಂಟಿಸ್ಟ್ಗಳಿಗೆ ವಿಜ್ಞಾನಿಗಳಿಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಗುರುತಿಸಿ ನಿಮಗೆ ಒಂದು ಒಳ್ಳೆ ರೀತಿಯಾದಂತಹ ಸ್ಥಾನಮಾನಗಳನ್ನು ಕರುಣಿಸ್ತಕ್ಕಂತಹ ಪಡೆದುಕೊಳ್ತಕ್ಕಂತಹ ವರ್ಷ ಅಂತಲೇ ಹೇಳಬಹುದು 2024 ಜೊತೆಗೆ ವಿಜ್ಞಾನ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂಥವರಿಗೆ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮವಾದಂತಹ ಹೆಸರುಗಳು ಬರುತ್ತವೆ ಒಳ್ಳೆ ರೀತಿಯಾದಂತಹ ಯೋಜನೆಗಳು ನಿಮ್ಮ ಬದುಕಿನಲ್ಲಿ ಉಂಟಾಗತ್ತೆ ಅಂತಲೇ ಹೇಳಬಹುದು ಇನ್ನು ವೃತ್ತಿ ಉದ್ಯೋಗ ಹೇಗಿರುತ್ತೆ ಯಾರು ಕೆಲಸವಿಲ್ಲದೆ ಒದ್ದಾಡ್ತಿದ್ದೀರೋ ಖಂಡಿತ 2024 ನಿಮಗೆ ಕೆಲಸ ಕಾರ್ಯಗಳು ಆಗೇ ಆಗುತ್ತೆ ಒಳ್ಳೆ ರೀತಿಯಲ್ಲಿ ನಿಮಗೆ ತುಂಬ ದಿವಸದಿಂದ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಬಡ್ತಿ ಸಿಗ್ತಾ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಏನಾದರೂ ಒದ್ದಾಡ್ತಾ ಇದ್ದರೆ ಅದರಿಂದ ಸಹ ನಿಮಗೆ ಒಂದಷ್ಟು ಅನುಕೂಲತೆಗಳು ಉಂಟಾಗುತ್ತವೆ ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಏನೂ ಯೋಚನೆ ಇಲ್ಲದೇ ನಿಮಗೆ ಜೀವನ ಚೆನ್ನಾಗಿ ಆಗ್ತಕ್ಕಂತಹದ್ದು ಆಗುತ್ತೆ ನಿಮಗೆ ಒಳ್ಳೆ ರೀತಿಯಲ್ಲಿ ನೋಡಿ ತುಂಬ ದಿವಸದಿಂದ ಏನಾದರೂ ಪ್ರಮೋಷನ್ ಸಿಗ್ತಾ ಇಲ್ಲ ಇಂಕ್ರಿಮೆಂಟ್ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿರುವಂಥವ್ರಿಗೆ ಆಗುತ್ತೆ ಈ ಪ್ರಮೋಷನ್ ಸಿಗೋದು ಇಂಕ್ರಿಮೆಂಟ್ ಸಿಗೋದು ಮತ್ತು ಪ್ಯಾಕೇಜ್ಗಳು ಜಾಸ್ತಿ ಆಗೋದು ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೂ ಸಹ ಇದು ಬಹಳ ಸುಯೋಗದ ಸಂದರ್ಭ ಅಂತಲೇ ಹೇಳಬಹುದು ಒಳ್ಳೆ ರೀತಿಯಲ್ಲಿರ್ತಕ್ಕಂಥದ್ದಾಗತ್ತೆ ವ್ಯಾಪಾರ ಅಂತ ನೋಡೋದಾಯಿತು ಅಂದರೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಲಾಭಗಳನ್ನೆಲ್ಲ ನೀವು ಪಡ್ಕೊಳ್ತೀರಿ ಉತ್ತಮವಾಗಿರತಕ್ಕಂತಹ ವರ್ಷ ಇನ್ನು ಆರೋಗ್ಯ ಹೇಗಿರುತ್ತಪ್ಪ 2024 ಅಂದರೆ ಈ ಒಂದು 2024 ಆರೋಗ್ಯಕ್ಕಂತಹ ಸಮಸ್ಯೆಗಳು ಏನು ಬರಲ್ಲ ತುಂಬ ಮೇಯ್ನಾಗಿ ನಿಮಗೆ ಕಾಡುವಂಥದ್ದು ಈ ವರ್ಷ ಅಂದರೆ ನಿದ್ರಾಹೀನತೆ
ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಈ ಮೂರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಲ್ಪ ಬಳಲಿಸುತ್ತೆ ನಿಮ್ಮನ್ನ ಸೋ ಹಾಗಾಗಿ ಅವಕ್ಕೇನಾದರೂ ಕಣ್ಣು ಬಂತು ಅಂದರೆ ಅಯ್ಯೋ ಏನೋ ಸ್ಟ್ರೆಸ್ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಆಗೋದಕ್ಕೆ ಹೋಗಬೇಡಿ ಏನಾದರೂ ಸುಮ್ಮನೆ ಯಾವುದೋ ಒಂದು ಐ ಡ್ರಾಪ್ಸು ಅಥವಾ ಮತ್ತು ಇನ್ನೊಂದೇನೋ ಒಂದು ಐ ಟ್ಯೂಬ್ಗಳನ್ನು ತೊಗೊಂಬಂದು ಹಾಕ್ಕೊಂಬಿಡ್ತು ಸುಮ್ಮನೆ ಕಣ್ಣಿನ ಟ್ಯೂಬ್ ಅಂತ ಸಿಗುತ್ತೆ ಅದನ್ನೆಲ್ಲ ತಂದು ಹಾಕ್ಕೊಂಬಿಟ್ಟು ಸುಮ್ಮನೆ ಹೋಗುತ್ತೆ ಅಂತ ಅಂದ್ಕೊಂಡು ಕೂತ್ಕೊಳ್ಬೇಡಿ ಪ್ರತಿಯೊಂದನ್ನು ಅದಕ್ಕೆ ಅಂತ ತಜ್ಞರು ಇರ್ತಾರೆ ವೈದ್ಯರು ಇರ್ತಾರೆ ಹೋಗಿ ಭೇಟಿ ಮಾಡಿ ಏನೋ ಕಣ್ಣು ಸರಿಗೆ ಆಗ್ತಿಲ್ಲ ಯಾಕಂದರೆ ತುಂಬ ಸೂಕ್ಷ್ಮವಾದ ಅಂಗಗಳಲ್ವಾ ಇನ್ನು ಹೊಟ್ಟೆ ಒಳಗಡೆ ಏನಾಗುತ್ತೆ ಗೊತ್ತಾಗಲ್ಲ ಹೊರಗಡೆ ಚೆನ್ನಾಗೇ ಕಾಣಿಸ್ಬೋದು ಆದರೆ ಹೊಟ್ಟೆ ಒಳಗಡೆ ಏನಾಗುತ್ತೆ ಗೊತ್ತಾಗಲ್ಲ ನಮಗೆ ಸೊ ಹಾಗಾಗಿ ಏನೇ ಹೆಚ್ಚು ಕಡಿಮೆ ಆದ್ರೂ ನೀವೇ ಸೆಲ್ಫ್ ಮೆಡಿಕೇಷನ್ಸ್ ಮಾಡ್ಕೊಳಕ್ಕೆ ಹೋಗದೆ ನೀವೇ ಸೆಲ್ಫ್ ಡಾಕ್ಟರ್ಗಳು ಆಗದೆ ಒಂದು ಕರೆಕ್ಟಾಗಿರ್ತಕ್ಕಂತಹ ಮಾರ್ಗದಲ್ಲಿ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಿ ಎಲ್ಲ ಶುಭವಾಗುತ್ತೆ ಅಂತ ಹೇಳ್ತಾ ಪರಿಹಾರ ಅಂತ ಬಂದಾಗ ಆಧ್ಯಾತ್ಮಿಕ ಪರಿಹಾರ ಮತ್ತು ಸಾಮಾಜಿಕವಾದ ಪರಿಹಾರ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಬದುಕಿನಲ್ಲಿ ಈ ಪ್ರಪಂಚದೊಳಗೆ ನಾವು ಬದುಕಿದ್ದೀವಿ ಫಸ್ಟು ಈ ಪ್ರಕೃತಿಯನ್ನು ಗೌರವಿಸಿ ಇನ್ನಿತರ ಜೀವಜಂತುಗಳನ್ನು ಕಾಪಾಡಿಕೊಳ್ಳಿ ಇನ್ನು ಮುಂದೆ ಬರುವಂತಹ ಪೀಳಿಗೆಗೆ ಹಸಿರನ್ನು ಉಳಿಸಿ ಹೋಗೋಣ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಅದು ಬೆಳೆದು ನಿಲ್ಲೋ ಹಾಗೆ ಮಾಡಿ ಎಲ್ಲರಿಗೂ ಸಹ ಪ್ರಕೃತಿಗೂ ಚೆನ್ನಾಗಾಗಿ ನಮಗೂ ಸಹ ಚೆನ್ನಾಗಿ ಆಗಿ ಎಲ್ಲ ಜೀವಜಂತುಗಳು ಸುಖವಾಗಿ ಇರೋದ ಹಾಗೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಮ್ಮೆಲ್ಲರಿಗೂ ಜೀವವಾಯು ಕೊಡುತ್ತೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಸರೆಯಾಗುತ್ತೆ ಆಹಾರದ ಮೂಲವಾಗುತ್ತೆ ಇದನ್ನೆಲ್ಲ ನೋಡಿದಂತಹ ಭಗವಂತ ನಿಮ್ಮನ್ನು ಮೆಚ್ಚಿ ಅನುಗ್ರಹಿಸ್ತಾನೆ ದೇವರೇ ನಮ್ಮನ್ನು ಮೆಚ್ಚಿಕೊಂಡ ಮೇಲೆ ಈ ಜಾತಕ ಗೋಚಾರ ಭವಿಷ್ಯ ಜ್ಯೋತಿಷ್ಯ ಅವುಗಳ ಅವಶ್ಯಕತೆಯೇ ಇಲ್ಲ ಭಗವಂತನ ಆಶ್ರಯ ಅಷ್ಟೇ ಸೊ ಹಾಗಾಗಿ ಭಗವಂತನ ಆಶ್ರಯ ನಿಮ್ಮೆಲ್ಲರಿಗೂ ಸಿಗಲಿ ಅವನ ಆಶೀರ್ವಾದ ಸಿಗಲಿ ದಯವಿಟ್ಟು ಈ ಸಣ್ಣ ಸಣ್ಣ ಸಾಮಾಜಿಕ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ ಅದರಿಂದ ಎಷ್ಟೋ ಜೀವಿಗಳಿಗೆ ಒಳ್ಳೆಯದಾಗುತ್ತೆ ಅವುಗಳು ನಿಮ್ಮನ್ನು ಹರಸುತ್ತಿವೆ ಹಾರೈಸುತ್ತಿವೆ ಅವುಗಳಿಗಿಲ್ಲ ಈರ್ಷೆ ಅವುಗಳಿಗೆ ಗೊತ್ತಿಲ್ಲ ಸ್ವಾರ್ಥ ಮನುಷ್ಯನ ಹಾಗೆ ಸಣ್ಣ ಸಣ್ಣ ಕೆಲಸಗಳೇ ಭಗವಂತನೇ ಮೆಚ್ಚಿಬಿಡ್ತಾನೆ ಆಗ ನಿಮ್ಮ ಜೀವನ ಇನ್ನೂ ಸುಖಮಯವಾಗುತ್ತೆ ಅಂತ ಹೇಳ್ತಾ ಆಧ್ಯಾತ್ಮಿಕವಾದ ಪರಿಹಾರ ಈ ವರ್ಷ ನೀವು 5 ಕದಂಬದ ಗಿಡಗಳನ್ನು ನೆಟ್ಟು ಬೆಳೆಸಬೇಕಾಗತ್ತೆ ಕದಂಬ ಪುಷ್ಪ ಆ ಹೂವಿನ ಗಿಡವನ್ನು ನೆಟ್ಟು ಬೆಳೆಸಿ ಇನ್ನು ಈ ವರ್ಷ ನಿಮಗೆ ಮೂಲಮಂತ್ರ ಯಾವುದಪ್ಪ ಅಂತಂದರೆ ಓಂ ಶ್ರೀ ಅಂಬಿಕಾಪತಿ ಪೂರ್ವಜಾಯ ನಮಃ ಓಂ ಶ್ರೀ ಅಂಬಿಕಾಪತಿ ಪೂರ್ವಜಾಯ ನಮಃ ಈ ಮಂತ್ರನ ಪ್ರತಿನಿತ್ಯ 108 ಬಾರಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹೇಳ್ಕೊಳ್ತಾ ಇರಿ ಇನ್ನು ನಕ್ಷತ್ರಾನುಸಾರ ಪರಿಹಾರ ಅಂತಂದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂತಹವರು ಇಂದ್ರಕೃತ ಶ್ರೀದೇವಿ ಸ್ತೋತ್ರಂನ ಪಠಣ ಪಾರಾಯಣ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಇನ್ನು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ಶ್ರೀ ಶ್ರೀನಿವಾಸ ಮಂಗಳಾಷ್ಟಕಂ ಸ್ತೋತ್ರ ಪಠಣವನ್ನು ಮಾಡ್ತಾ ಬನ್ನಿ ಇನ್ನು ಧನಿಷ್ಠಾ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿದಂಥವರು ಶ್ರೀ ನಾರಾಯಣ ಅಷ್ಟಾಕ್ಷರಂ ಮಹಾತ್ಮೆ ಈ ಒಂದು ಸ್ತೋತ್ರದ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ ನಿಮಗೆ ಬಹಳ ಅನುಕೂಲವೂ ಉಂಟಾಗುತ್ತೆ ಅಂತ ಹೇಳ್ತಾ ಮಕರ ರಾಶಿಯವರ 2024 ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ತಃ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು